ನಮಸ್ಕಾರ ಫ್ರೆಂಡ್ಸ್, ಮಾತು ಟೆಕ್ ಅಂಡ್ ಫನ್ಗೆ ಸ್ವಾಗತ. ನಮ್ಮ ದೇಶದ 72ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಭಾರತೀಯ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಬಹುದೊಡ್ಡ ಘೋಷಣೆಯನ್ನು ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರು ಮಾಡಿದ್ದಾರೆ. ಆ ಯೋಜನೆಯೇ ಆಯುಷ್ಮಾನ್ ಭಾರತ ಅಥವಾ ಮೋದಿ ಕೇರ್ ಎಂದು. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಥವಾ ಆಯುಷ್ಮಾನ್ ಭಾರತ ಯೋಜನೆ ಎಂಬುದಾಗಿ ಕೂಡ ಇದನ್ನ ಕರೆಯಲಾಗುತ್ತೆ. ಇದು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಆರೋಗ್ಯ ರಕ್ಷಣಾ ಯೋಜನೆಯಾಗಿದ್ದು, ಇದರ ಮೂಲಕ ನಮ್ಮ ದೇಶದ ಸುಮಾರು 50 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಯಡಿಯಲ್ಲಿ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಪಡೆಯಲಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಏನೇನಿದೆ, ಯಾರ್ಯಾರಿಗೆ ಇದು ಅನ್ವಯಿಸುತ್ತೆ, ಎಷ್ಟೆಷ್ಟು ಹಣ ಬರುತ್ತೆ ಎಂಬುವ ಸಂಪೂರ್ಣ ವಿವರಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ನೀಡಲಿದ್ದೇನೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ಯೋಜನೆ ಒಂದು ವಿಮಾ ಯೋಜನೆ ಆಗಿತ್ತು, ಅಂದ್ರೆ ಒಂದು ಇನ್ಸೂರೆನ್ಸ್ ಸ್ಕೀಮ್ ಆಗಿದೆ. ಭಾರತದ ಸುಮಾರು 50 ಕೋಟಿಗೂ ಹೆಚ್ಚು ಜನರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸುವ ಒಂದು ಯೋಜನೆಯಾಗಿದೆ. ಕೇವಲ ಬಡ ಜನಕ್ಕೆ ಮಾತ್ರ ಇದು ಅನ್ವಯ ಆಗುತ್ತೆ, ಅಂದ್ರೆ ಬಡವರಿಗೆ ಮಾತ್ರ ಇದು ಯೋಜನೆ ಅಂತ. ಈ ಯೋಜನೆಯ ಮುಖಾಂತರ ವಾರ್ಷಿಕವಾಗಿ ಪ್ರತಿಯೊಂದು ಕುಟುಂಬಕ್ಕೆ 5 ಲಕ್ಷದವರೆಗಿನ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಪಡೆಯಬಹುದಾಗಿದೆ. ದೇಶದ ಬಡ ಜನತೆ ಯಾವುದೇ ಸಂಕೀರ್ಣ ಅಥವಾ ದೊಡ್ಡ ದೊಡ್ಡ ರೋಗಗಳಿಗೆ ಬಳಲುತ್ತಿದ್ದಲ್ಲಿ ಈ ಯೋಜನೆಯವರಿಗೆ ವರದಾನವಾಗಲಿದೆ. 5 ಲಕ್ಷದವರೆಗೆ ಚಿಕಿತ್ಸೆ. ಯಾವುದೇ ಒಬ್ಬ ವ್ಯಕ್ತಿ ಈ ಯೋಜನೆಯಡಿಯಲ್ಲಿ ಆಸ್ಪತ್ರೆಗೆ ದಾಖಲಾದಲ್ಲಿ ಅವನಿಗೆ 5 ಲಕ್ಷದವರೆಗೆ ಚಿಕಿತ್ಸಾ ಸೌಲಭ್ಯ ದೊರಕಲಿದೆ. ಮತ್ತು ಇದು ಪೇಪರ್ಲೆಸ್ ಅಂಡ್ ಕ್ಯಾಶ್ಲೆಸ್ ಆಗಿದ್ದು ಸಂಪೂರ್ಣ ಆನ್ಲೈನ್ ಪ್ರಕ್ರಿಯೆ ಒಳಗೊಂಡಿದೆ. ಒಮ್ಮೆ ಆಸ್ಪತ್ರೆಗೆ ದಾಖಲಾದ ನಂತರ ಡಿಸ್ಚಾರ್ಜ್ ಆಗುವವರೆಗೂ ಯಾವುದೇ ಹಣ ನೀಡಬೇಕಾಗಿಲ್ಲ. ಫ್ರೆಂಡ್ಸ್, ಈ ಆಯುಷ್ಮಾನ್ ಭಾರತ ಯೋಜನೆ ಸೌಲಭ್ಯ ಪಡೆಯಲು ಪಡಿತರ ಚೀಟಿ ಇರಬೇಕಾಗುತ್ತೆ. ಆದರೆ ಈ ಯೋಜನೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇಲ್ಲ. ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಮತದಾರರ ಚೀಟಿ ಯಾವುದಿದ್ರೂ ಸಾಕು. ನಿಮಗೆ ಆಧಾರ್ ಕಾರ್ಡ್ ಇಲ್ಲದೆ ಇದ್ರೂ ಕೂಡ ಇಲ್ಲಿ ನಿಮಗೆ ಈ ಯೋಜನೆ ಸೌಲಭ್ಯ ಸಿಗುತ್ತೆ. ಕುಟುಂಬದ ಗಾತ್ರ ಹಾಗೂ ನಿಮ್ಮ ವಯಸ್ಸಿಗೆ ಯಾವುದೇ ಒಂದು ಮಿತಿ ಇರುವುದಿಲ್ಲ. ಎಷ್ಟೇ ವಯಸ್ಸಿನವರಾಗಲೂ ಸಹ ಇಲ್ಲಿ ಮಾಡ್ಕೊಳ್ಬಹುದು. ಹಾಗೆಯೇ ಇಲ್ಲಿ ಫಲಾನುಭವಿಗಳಿಗೆ ಆಸ್ಪತ್ರೆಗೆ ಸಂಚರಿಸಲು ನಿಗದಿತ ಪ್ರಯಾಣ ಭತ್ಯೆಗೂ ಕೂಡ ಸಿಗುತ್ತೆ. ಫ್ರೆಂಡ್ಸ್, ಈ ಯೋಜನೆಗೆ ನೀವು ಒಮ್ಮೆ ನೋಂದಾಯಿಸಿದ್ರೆ ಸಾಕು, ನಿಮಗೆ 1 ವರ್ಷದವರೆಗೆ ನಿಮಗೆ ಈ ಸೌಲಭ್ಯ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯದಲ್ಲಿ ಈ ಯೋಜನೆ ಜಾರಿಗೆ ಯಾವಾಗ ಬರುತ್ತೆ? ಫ್ರೆಂಡ್ಸ್, ಈ ಯೋಜನೆ ಆರಂಭದ ಮೊದಲ ಹಂತದಲ್ಲಿ ಕರ್ನಾಟಕ ಸೇರಿದಂತೆ ಕೇರಳ, ಮಹಾರಾಷ್ಟ್ರ, ಪಂಜಾಬ್ ಹಾಗೂ ನ್ಯೂ ಡೆಲ್ಲಿ ರಾಜ್ಯಗಳಲ್ಲಿ ಈ ಯೋಜನೆ ಇರುವುದಿಲ್ಲ. ಈ ಯೋಜನೆಯ ಮೊದಲ ಹಂತದಲ್ಲಿ ಇಲ್ಲಿ ಸೇರಿಸಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಈ ರಾಜ್ಯಗಳು ಸಹ ಆಯುಷ್ಮಾನ್ ಭಾರತ ಯೋಜನೆಗೆ ಒಳಪಡಲಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಆದ್ದರಿಂದ ಕರ್ನಾಟಕದ ಜನತೆ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುವುದು. ಫ್ರೆಂಡ್ಸ್, ಈ ಯೋಜನೆ ಕರ್ನಾಟಕದಲ್ಲಿ ಜಾರಿಯಾದ ತಕ್ಷಣ ನಾನು ನಿಮಗೆ ಅದರ ಸಂಪೂರ್ಣ ವಿವರಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಒಂದು ವೇಳೆ ಅದರಲ್ಲಿ ಆನ್ಲೈನ್ ಪ್ರಕ್ರಿಯೆ ಏನಾದರೂ ಇದ್ದಲ್ಲಿ ಅದನ್ನು ಸಹ ನಿಮಗೆ ವಿವರವಾಗಿ ತಿಳಿಸುತ್ತೇನೆ. ಫ್ರೆಂಡ್ಸ್, ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಅನ್ನು ಕೊಡಿ. ಹಾಗೆಯೇ ನೀವು ಇಲ್ಲಿವರೆಗೂ ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.